ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಹಾಲಿ ಶಾಸಕರು ಶ್ರೀನಿವಾಸ ಮೂರ್ತಿ JDS ದಿಂದ ಸೊ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಅವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ಯಾರಿಗೆ ಟಿಕೆಟ್ ಸೊ ನೋಡಬೇಕು ಎನ್ ಶ್ರೀನಿವಾಸ ಟಿಕೆಟ್ ಕೇಳ್ತಿದ್ದಾರೆ ಜೊತೆಗೆ ಕೃಷ್ಣಮೂರ್ತಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ನೋಡಬೇಕು ಫೈನಲ್ ಶ್ರೀನಿವಾಸಗೆ ಟಿಕೆಟ್ ಸಿಗಬಹುದು ಡಿ ಕೆ ಶಿ ಅವರ ಆಪ್ತ ಅವರ ಹ್ಯಾಂಡು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಜೊತೆಗೆ ಬಿಜೆಪಿಯಲ್ಲಿ ಮಾಜಿ MLA ನಾಗರಾಜ್ ಅವರು ಟಿಕೆಟ್ ಕೇಳ್ತಿದ್ದಾರೆ ಅರವಿಂದ್ ಲಿಂಬಾವಳಿ ಬರ್ತಾರೆ ಅಂತಿತ್ತು ಬಟ್ ಚರ್ಚೆ ಅಂತಲೇ ಮುಗಿದೋಗಿದೆ ಅದು ಇನ್ನು ಕ್ಲಾರಿಟಿ ಸಿಕ್ಕಿಲ್ಲ ಕಡೆಗಳಿಗೆ ಅಂದ್ರೆ April 15ನೇ ತಾರೀಕು ಟಿಕೆಟ್ ಅನೌನ್ಸ್ ಮಾಡ್ತಾರೆ ಅಲ್ಲಿವರೆಗೂ ಗೊಂದಲ ಇದೆ ಸೊ ಹಾಗಾಗಿ ಬಿಜೆಪಿಯಿಂದಲೂ ಕೂಡ ಯಾರಿಗೆ ಟಿಕೆಟ್ ಅನ್ನೋ ಒಂದು ಕನ್ಫರ್ಮೇಶನ್ ಇಲ್ಲ ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಗೊಂದಲ ಇದೆ ಸೊ ಸದ್ಯಕ್ಕೆ ಶ್ರೀನಿವಾಸ ಮೂರ್ತಿ ಅವರು ಒಬ್ಬರೇ ಘೋಷಿತ ಅಭ್ಯರ್ಥಿ JDS ಇಂದ ಸೊ ಅವರೇ ಓಡಾಡಿಕೊಂಡು ನನಗೆ ಟಿಕೆಟ್ ನನ್ನ ಗೆಲ್ತೀನಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ ಬಿಜೆಪಿ ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ ನೆಲಮಂಗಲ ಚಿತ್ರಣ ಬದಲಾಗಬಹುದು ಅಲ್ಲಿಯವರೆಗೆ ನೆಲಮಂಗಲದಲ್ಲಿ ಶ್ರೀನಿವಾಸ ಮೂರ್ತಿ ಆರಾಮಾಗಿರ್ಬೋದು ನಾನೇ ಲೀಡ್ ಅನ್ಕೊಂಡು ಹೋಗ್ತಾ ಇರ್ಬೋದು ಯಾಕೆಂತಂದ್ರೆ ಕಾಂಗ್ರೆಸ್ ಅಲ್ಲೂ ಒಂದಷ್ಟು ಗೊಂದಲ ಇದೆ ಬಿಜೆಪಿಯಲ್ಲಿ ಕೂಡ ಗೊಂದಲ ಇದೆ ಹಾಗಾಗಿ JDS ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಒಟ್ಟಾರೆ ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ದೊಡ್ಡಬಳ್ಳಾಪುರದಲ್ಲಿ BJP ಹೊಸಕೋಟೆಯಲ್ಲಿ ಕಾಂಗ್ರೆಸ್ ದೇವನಹಳ್ಳಿ ಮತ್ತು ನೆಲಮಂಗಲದಲ್ಲಿ JDS ಅಭ್ಯರ್ಥಿಗಳು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇದು ಟ್ರೆಂಡ್ ಅಷ್ಟೇ ಜನಗಳು ಜರ್ನಲಿಸ್ಟ್ ಕಾರ್ಯಕರ್ತರು ಈ ಆ್ಯಂಗಲ್ನ ಲೆಕ್ಕಾಚಾರವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಇನ್ನು ಮುಂದಿನ ಜಿಲ್ಲೆ ಕಡೆ ಹೋಗೋಣ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ